Hi friends, ellarigu namaskara, welcome back to NTA Fashions Kannada. Friends, ivattin video dalli nanu lining blouse na cutting anna helikodta idini friends. Idu main fabric, idu lining. Lining anna nanu 1 meter cloth anna tagondidini. Idu alte blouse friends. Alte blouse inda alteyana tagondu perfect agi yav riti navu lining blouse na cutting maadkolodu annodanna ivattin video dalli tilisikodta idini. Banni hagadre tada maadde navu video na start maadona. Modalige navu sleeves anna cut maadkolona nodi friends lining anna nanu ee tara 4 layer alli fold maadi ittkondidini ee tara fold maadkondu edges samaanavagiro tara ond line anna haakkondu extra fabric anna cut maadkolona ee tara cut maadkondu iga sleeve na length width anna naavu alte blouse alli check maadkondu mark maadkolona nodi alte blouse anna tagondu ನೋಡಿ ಸ್ಲೀವ್ ಅನ್ನು ಈ ತರ ಹಾಕೊಂಡು ಈ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇಲ್ಲಿಂದ ನಾವು ಸ್ಲೀವ್ ನ ಲೆಂತ್ ಅನ್ನು ಚೆಕ್ ಮಾಡ್ಕೊಳ್ಳೋಣ ಸ್ಲೀವ್ ನ ಲೆಂತ್ 9 ಇಂಚ್ ಇದೆ 9 ಇಂಚ್ ಗೆ ನಾವು ಸ್ಟಿಚಿಂಗ್ ಗೋಸ್ಕರ 1 ಇಂಚ್ ಅನ್ನು ಆಡ್ ಮಾಡ್ಕೊಂಡು 10 ಇಂಚ್ ಗೆ ಮಾರ್ಕ್ ಅನ್ನು ಮಾಡ್ಕೊಳ್ಳಬೇಕು 10 ಇಂಚ್ ಗೆ ಇಲ್ಲೂ ಸಹ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಅನ್ನು ಹಾಕೊಳ್ಳೋಣ ಈ ತರ ಲೈನ್ ಹಾಕೊಂಡು ಈಗ ಸ್ಲೀವ್ ನ ಲೂಸ್ ಅನ್ನು ನೋಡ್ಕೊಳ್ಳೋಣ ನೋಡಿ ಸ್ಲೀವ್ ನ ಲೂಸ್ ಇಲ್ಲಿಂದ ಈ ತರ ಚೆಕ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು 6 ಇಂಚ್ ಇದೆ 6 ಇಂಚ್ ಗೆ ಇಲ್ಲಿ ಒಂದು ಮಾರ್ಕ್ ಅನ್ನು ಮಾಡ್ಕೊಳ್ಳಬೇಕು ಮಾರ್ಜಿನ್ ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ನಾ ಇಟ್ಕೊಳ್ಳಬೇಕು ನನಗೆ ಇಲ್ಲಿ 1.5 ಇಂಚ್ ಇದೆ ಫ್ರೆಂಡ್ಸ್ ಅಷ್ಟಕ್ಕೆ ನಾನು ಇಟ್ಕೊಳ್ತೀನಿ ಈ ತರ ಇಟ್ಕೊಂಡು ಈಗ ನಾವು ಆರ್ಮೋಲ್ ಡೌನಿಂಗ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಆರ್ಮೋಲ್ ಡೌನಿಂಗ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಅಳತೆ ಬ್ಲೌಸ್ ಅನ್ನು ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ನಾವಿಲ್ಲಿ ಸ್ಟಿಚಿಂಗ್ ಗೋಸ್ಕರ 1/2 ಇಂಚ್ ಅನ್ನು ಬಿಟ್ಟು ಈ ತರ ಇಟ್ಕೊಳ್ಳಬೇಕು ಈ ತರ ಇಟ್ಕೊಂಡು ನೋಡಿ ಎಷ್ಟಿಕ್ ಇದೆ ಅಷ್ಟಕ್ಕೆ ಒಂದು ಮಾರ್ಕ್ ಅನ್ನು ಮಾಡ್ಕೊಳ್ಳಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಇದನ್ನ ತೆಗೆದು ಬಿಡೋಣ ಇಲ್ಲಿಗೆ ಮಾರ್ಕ್ ಮಾಡಿದೀವಲ್ಲ ಫ್ರೆಂಡ್ಸ್ ಇಲ್ಲಿಂದ ನಾವು ಸ್ಟಿಚಿಂಗ್ ಗೋಸ್ಕರ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಅನ್ನು ಮಾಡ್ಕೊಂಡು ಇಲ್ಲೊಂದು ಲೈನ್ ಅನ್ನು ಹಾಕೊಳ್ಳಬೇಕು ಈಗ ನೋಡ್ಕೊಳ್ಳೋಣ ನಾವು ಸ್ಲೀವ್ ನ ಡೌನಿಂಗ್ ಎಷ್ಟು ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ 3 ಇಂಚ್ ಬರ್ತಾ ಇದೆ ನಮಗೆ ಕರೆಕ್ಟ್ ಆಗಿ 3 ಇಂಚ್ ಹ್ಯಾಂಡ್ಸ್ ಡೌನಿಂಗ್ ಬರ್ತಾ ಇದೆ ಈಗ ನಾವು ಆರ್ಮೋಲ್ ಲೂಸ್ ಅನ್ನ ನೋಡ್ಕೊಳ್ಳೋಣ ನೋಡಿ ಅಳತೆ ಬ್ಲೌಸ್ ಅನ್ನ ಬ್ಯಾಕ್ ಪಾರ್ಟ್ ಗೆ ಈ ತರ ಹಾಕೊಂಡು ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇಲ್ಲಿಂದ ನಾವು ಈ ತರ ಚೆಕ್ ಮಾಡ್ಕೊಳ್ಬೇಕು ಈ ತರ ಚೆಕ್ ಮಾಡ್ಕೊಂಡ್ರೆ ನೋಡಿ 8.75 ಇಂಚ್ ಬರ್ತಾ ಇದೆ ಇಲ್ಲಿಂದ ಟೇಪ್ ಅನ್ನ ಈ ತರ ಇಟ್ಕೊಂಡು 8.75 ಇಂಚ್ ಗೆ ಮಾರ್ಕ್ ಅನ್ನ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟ್ ಆಗಿ ನನಗೆ ಅಷ್ಟೇ ಬರ್ತಾ ಇದೆ ಇದಕ್ಕೆ ನಾವು ಮಾರ್ಜಿನ್ ಗೆ 2 ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು ನನಗೆ ಪೀಸ್ ಕಡಿಮೆ ಇದೆ ನಾನು ಪೀಸ್ ಅನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ನಾವು ಆರ್ಮೋಲ್ ರೌಂಡ್ ಶೇಪ್ ಅನ್ನು ತೆಗಿಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿಂದ 1.5 ಇಂಚ್ ಗೆ ಒಂದು ಮಾರ್ಕ್ ಅನ್ನು ಮಾಡ್ಕೊಳ್ಬೇಕು 1.5 ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಈ ತರ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊಂಡು ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿದೀವಲ್ಲ ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಹ್ಯಾಂಡ್ಸ್ ಲೂಸ್ ಮತ್ತೆ ಆರ್ಮೋಲ್ ಲೂಸ್ ಅನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಇದಿಷ್ಟು ಮಾರ್ಕಿಂಗ್ ಆದ್ಮೇಲೆ ಇದನ್ನೀಗ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೊಂಡು ಈಗ ಇಲ್ಲಿ ಮಧ್ಯಕ್ಕೆ ಒಂದು ನ್ಯಾಚ್ ಅನ್ನ ಹಾಕೊಳ್ಬೇಕು ಈ ತರ ಹಾಕೊಂಡು ಈಗ ಇದನ್ನ ನೋಡಿ ಈ ತರ ಓಪನ್ ಮಾಡ್ಕೊಂಡು 2 ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಫ್ರಂಟ್ ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಇಲ್ಲಿಂದ ಈ ನ್ಯಾಚ್ ಹಾಕಿದೀವಲ್ಲ ಇಲ್ಲಿಂದ 1 ಇಂಚ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಬೇಕು 1 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿದೀವಲ್ಲ ಇಲ್ಲಿಗೆ ಈ ತರ ಟೇಪ್ ಅನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಅನ್ನು ಮಾಡ್ಕೊಳ್ಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ನಾವು ಫ್ರಂಟ್ ಶೇಪ್ ಅನ್ನು ತೆಗಿಲಿಕ್ಕೆ 1/2 ಇಂಚ್ ಒಳಗಡೆಗೆ ಮಾರ್ಕ್ ಅನ್ನು ಮಾಡಿಕೊಂಡು ಇಲ್ಲಿಂದ ನಾವು ಈ ತರ ಶೇಪ್ ಅನ್ನು ಕೊಡಬೇಕು ಈ ತರ ಶೇಪ್ ಅನ್ನು ಕೊಟ್ಟು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಅನ್ನ ಹಾಕೊಳ್ಳೋಣ ಈಗ ಸ್ಲೀವ್ ಕಟಿಂಗ್ ಆಯ್ತು ಬಾಡಿ ಪಾರ್ಟ್ಸ್ ನ ಯಾವ ತರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಬಾಡಿ ಪಾರ್ಟ್ಸ್ ಅನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ತರ ನಾನು 2 ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಹಾಕೊಂಡಿದ್ದೀನಿ ಓಪನ್ಸ್ ಈ ಕಡೆ ಇದೆ ಈ ಕ್ಲೋಸ್ ನನ್ನ ಕಡೆ ಇದೆ ಫ್ರೆಂಡ್ಸ್ ಈ ತರ ಇಟ್ಕೊಂಡು ಈಗ ನಾವು ಅಳತೆ ಬ್ಲೌಸ್ ಅಲ್ಲಿ ಬ್ಯಾಕ್ ಪಾರ್ಟ್ ನ ಅಳತೆನ ತಗೊಳ್ಳೋಣ ನೋಡಿ ಬ್ಲೌಸ್ ಅನ್ನ ಈ ತರ ನಾವು ಬ್ಯಾಕ್ ಪಾರ್ಟ್ ಗೆ ತಿರುಗಿಸ್ಕೊಂಡು ಈ ತರ ನೀಟಾಗಿ ಹಾಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ತರ ಹಾಕೊಂಡು ಮೊದಲಿಗೆ ನಾವು ಬ್ಲೌಸ್ ನ ಲೆಂತ್ ಅನ್ನ ಚೆಕ್ ಮಾಡ್ಕೊಳ್ಳೋಣ ಬ್ಲೌಸ್ ನ ಲೆಂತ್ ನೋಡಿ ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇಲ್ಲಿಂದ
ಈ ತರ ಚೆಕ್ ಮಾಡ್ಕೊಳ್ಬೇಕು. ಈ ತರ ಚೆಕ್ ಮಾಡ್ಕೊಂಡ್ರೆ ಇದು 14.5 ಇಂಚು ಬರ್ತಾ ಇದೆ. 14.5 ಇಂಚು ಬ್ಲೌಸ್ನ ಲೆಂತ್ ಫ್ರೆಂಡ್ಸ್ ನೋಡಿ. ಇಲ್ಲಿ ಒಂದು ಸೈಡು ನಾವು ಬ್ಲೌಸ್ನ ಮೆಜರ್ಮೆಂಟನ್ನು ಬರ್ಕೊಂಬಿಡೋಣ ನೋಡಿ. ಬ್ಲೌಸ್ ಲೆಂತು 14.5 ಇಂಚು ನಮಗೆ ಬ್ಲೌಸ್ನ ಲೆಂತ್ ಇದೆ. ಈಗ ನಾವು ಚೆಸ್ಟ್ ಲೂಸು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ಚೆಸ್ಟ್ ಲೂಸು ಇಲ್ಲಿಂದ ನಾವು ಆರ್ಮ್ ಡೌನ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿಂದ ನಾವು ಈ ಕಡೆ ಆರ್ಮ್ ಡೌನ್ ಇದೆಯಲ್ಲ ಇಲ್ಲಿಗೆ ಚೆಕ್ ಮಾಡಿಕೊಂಡ್ರೆ ನೋಡಿ 20 ಇಂಚು ಬರ್ತಾ ಇದೆ. ಇದು 20 ಇಂಚು ಬ್ಯಾಕ್ ಪಾರ್ಟಲ್ಲಿ ಬಂದಿದೆ ಅಂದರೆ ಫ್ರಂಟಲ್ಲೂ 20 ಇಂಚು ಅಂದರೆ ಇದು ನಮಗೆ 40 ಎದೆ ಸುತ್ತಳತೆ ಫ್ರೆಂಡ್ಸ್. ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಬರ್ಕೊಳ್ಳೋಣ. ಚೆಸ್ಟ್ ಲೂಸು 40 ಇಂಚು ಫ್ರೆಂಡ್ಸ್. ಈಗ ನಾವು ಬ್ಯಾಕ್ ನೆಕ್ ಲೆಂತನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿಂದ ನಾವು ಚೆಕ್ ಮಾಡಿಕೊಂಡ್ರೆ ಬ್ಯಾಕ್ ನೆಕ್ಕು ಲೆಂತು ಕರೆಕ್ಟಾಗಿ ಬರುತ್ತೆ ನೋಡಿ. ಇದು 5.5 ಇಂಚು ಬರ್ತಾ ಇದೆ. ನಾವಿಲ್ಲಿ ಅದನ್ನು ಸಹ ಬರ್ಕೊಳ್ಳೋಣ. ಬ್ಯಾಕ್ ನೆಕ್ಕು ಈ ಥರ ಬರೆದಿಟ್ಕೊಂಡಿದ್ದೀನಿ. ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಲೆಂತನ್ನು ತಗೊಳ್ಳೋಣ. ನೆಕ್ ಆ್ಯಂಡ್ ಶೋಲ್ಡರ್ ಲೆಂತು ನೋಡಿ, ಇಲ್ಲಿಂದ ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲಿಂದ ನಾವು ಈ ಕಡೆ ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಲ್ಲ ಇಲ್ಲಿಗೆ ಚೆಕ್ ಮಾಡ್ಕೊಳ್ಬೇಕು ನೋಡಿ. ಇದು 11 ಇಂಚು ಬರ್ತಾ ಇದೆ ಫ್ರೆಂಡ್ಸ್, 11 ಇಂಚು ಬರ್ತಾ ಇದೆ ನಮಗೆ. ಅದನ್ನು ಸಹ ನಾವಿಲ್ಲಿ ಬರ್ಕೊಳ್ಳೋಣ. ಶೋಲ್ಡರು 11 ಇಂಚು. ಈಗ ಆರ್ಮ್ ಹೋಲ್ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿಂದ ನಾವು ಆರ್ಮ್ ಹೋಲ್ ಲೆಂತು ಈ ಥರ ಚೆಕ್ ಮಾಡ್ಕೊಳ್ಬೇಕು ನೋಡಿ. ನೇರಕ್ಕೆ ಈ ಥರ ನಾವು ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 5.75 ಇಂಚು ಬರ್ತಾ ಇದೆ ನಮಗೆ ಆರ್ಮ್ ಹೋಲು. ಆರ್ಮ್ ಹೋಲ್ ಲೆಂತು 5.75 ಬಂದಿದೆ. ಈಗ ಸೊಂಟದ ಅಳತೆನ ನೋಡ್ಕೊಳ್ಳೋಣ. ಸೊಂಟದ ಅಳತೆ ನೋಡಿ, ಈ ಕಾಜಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಚೆಕ್ ಮಾಡ್ಕೊಳ್ಬೇಕು. ಇದು 36 ಬರ್ತಾ ಇದೆ ಫ್ರೆಂಡ್ಸ್ ನೋಡಿ. ಇದು ಸೊಂಟದ ಅಳತೆ ನಮಗೆ 36 ಇಂಚು. ಈ ಥರ ನಾವು ಮೆಜರ್ಮೆಂಟನ್ನು ಬರೆದಿಟ್ಕೊಂಬಿಟ್ಟಿದ್ದೀವಲ್ಲ. ಈಗ ಲೈನಿಂಗ್ ಮೇಲೆ ನಾವು ಇದೇ ಮೆಜರ್ಮೆಂಟ್ ಪ್ರಕಾರ ಯಾವ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವು ಬ್ಲೌಸ್ನ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಲೆಂತು 14.5 ಇಂಚು. 14.5 ಇಂಚ್ಗೆ ನಾವು 1 ಇಂಚನ್ನು ಆ್ಯಡ್ ಮಾಡಿಕೊಂಡು 15.5 ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಇಲ್ಲೂ ಸಹ 15.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳೋಣ. ಬ್ಲೌಸ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ 36 ಇಂಚು. 36 ಇಂಚಲ್ಲಿ ನಾವು ಇಲ್ಲಿ 4ನೇ ಭಾಗನ ತಗೊಳ್ಬೇಕು. 4ನೇ ಭಾಗ ಅಂದರೆ ನಮಗೆ 9 ಇಂಚ್ ಬರುತ್ತೆ. 9 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಬ್ಯಾಕ್ ಡಾಟ್ಸನ್ನು ಹಿಡಿಯೋದಕ್ಕೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ಈಗ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸು 40 ಇಂಚಲ್ವ ಫ್ರೆಂಡ್ಸ್. 40 ಇಂಚಲ್ಲಿ 4ನೇ ಭಾಗ ಅಂದರೆ ನಮಗೆ 10 ಇಂಚು ಬರುತ್ತೆ. 10 ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ. 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇಂಟು ದಳತೆ ಮತ್ತು ಚೆಸ್ಟ್ ಲೂಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಜಾಯಿಂಟ್ ಮಾಡ್ಕೊಂಡಾಯ್ತಲ್ಲ. ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ನೆಕ್ ಆ್ಯಂಡ್ ಶೋಲ್ಡರ್ಗೆ 11 ಇಂಚು ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ಅರ್ಧನ ತಗೊಳ್ಬೇಕು. ಅದರಲ್ಲಿ ಅರ್ಧ ಅಂದರೆ ನಮಗೆ 5.5 ಇಂಚ್ ಬರುತ್ತೆ. 5.5 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲೂ ಸಹ 5.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇದಕ್ಕೆ ಲೈನ್ಸನ್ನು ಹಾಕ್ಕೊಳ್ಳೋಣ. ಈ ಥರ ಲೈನನ್ನು ಹಾಕ್ಕೊಂಡು ಈಗ ನಾವು ಆರ್ಮ್ ಹೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಆರ್ಮ್ ಹೋಲ್ ಲೆಂತು 5.75 ಅಲ್ವಾ ನೋಡಿ. 5.75 ಅಂದರೆ 5.75 ಇಂಚು. 5.75 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ಆರ್ಮ್ ಹೋಲು ಶೇಪನ್ನು ತೆಗೆಯೋಣ. ಆರ್ಮ್ ಹೋಲ್ ಶೇಪ್ ತೆಗೆಯೋದಕ್ಕೆ ಇದಕ್ಕೆ 1.5 ಇಂಚ್ಗೆ ಮಾರ್ಕನ್ನು ಮಾಡಿಕೊಳ್ಬೇಕು. 1.5 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಶೇಪನ್ನು ಕೊಡಬೇಕು. ಈ ಥರ ಶೇಪನ್ನು ಕೊಟ್ಟು ಇಲ್ಲಿ ಮಧ್ಯಕ್ಕೆ ಈ ಥರ ಒಂದು ಲೈನನ್ನು ಹಾಕ್ಕೊಳ್ತೀನಿ. ಈಗ ನೆಕ್ನ ಲೆಂತು ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ನ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಶೋಲ್ಡರ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಬೇಕು ನೋಡಿ. 2.5 ಇಂಚು ಬರ್ತಾ ಇದೆ. 2.5 ಇಂಚ್ಗೆ ನಾವು ಇಲ್ಲಿ ಸ್ಟಿಚ್ಚಿಂಗ್ಗೋಸ್ಕರ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 3 ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಉಳಿದಿರೋದು ನಮಗೆ 2.5 ಇಂಚು ಕರೆಕ್ಟಾಗಿ ನಮಗೆ ನೆಕ್ನ ವಿಡ್ತ್ಗೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಈಗ ನಾವು
neckna length anna mark maadkolona neckna length nodi illi 5.5 bandide alva nodi illi 1/2 inch stitching goskara bittu illinda naavu 5.5 inch ge mark anna maadkondu illond line anna hakkolbeku itara line anna hakkondu illi 2.5 inch anna ittidivi idike 1/2 inch illa 1 inch add maadkolbodu naan illi 3/4 inch add maadkondu 3/4 inch ge mark anna maadkondu illond line anna hakkoltini ಇತರ ಲೈನ್ ಅನ್ನು ಹಾಕೊಂಡು ಇದಕ್ಕೆ ನಾನು ಯಾವುದೇ ತರ ನೆಕ್ ಡಿಸೈನ್ ಇರ್ತಾ ಇಲ್ಲ ರೌಂಡ್ ನೆಕ್ ಅನ್ನು ಇಡ್ತಾ ಇದೀನಿ ಈಗ ನಾವು ಬ್ಯಾಕ್ ಡಾಟ್ಸ್ ಅನ್ನು ಇಡಬೇಕಲ್ಲ ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಟೇಪ್ ಅನ್ನು ಸೊಂಟದಳತೆ ಮಾರ್ಕ್ ಮಾಡಿದೀವಲ್ಲ ಇಲ್ಲಿಗೆ ಈ ತರ ಇಟ್ಕೊಂಡು ಅರ್ಧಕ್ಕೆ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಮಾರ್ಕ್ ಅನ್ನು ಮಾಡ್ಕೊಂಡು ಡಾಟ್ ನ ಲೆಂತ್ 4.5 ಇಂಚ್ ಗೆ ಮಾರ್ಕ್ ಅನ್ನು ಮಾಡ್ಕೊಂಡು ಇಲ್ಲೊಂದು ಲೈನ್ ಅನ್ನು ಹಾಕೊಳ್ತೀನಿ ಈ ತರ ಹಾಕೊಂಡು ಡಾಟ್ ನ ಬಿಡಿತು ಈ ಕಡೆಗೆ 1/2 ಇಂಚ್ ಈ ಕಡೆ 1/2 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಈ ತರ ನಾವು ಮಾರ್ಕ್ ಅನ್ನು ಮಾಡ್ಕೊಳ್ಳಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ತರ ಕಟ್ ಮಾಡ್ಕೊಂಡು ಈ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿದೀವಲ್ಲ ಇಲ್ಲೊಂದು ನ್ಯಾಚ್ ಅನ್ನು ಡಾಟ್ಸ್ ಮಾರ್ಕ್ ಮಾಡಿರೋ ಹತ್ರ ಇಲ್ಲಿ ಒಂದು ನ್ಯಾಚ್ ಅನ್ನು ಹಾಕೊಳ್ಳಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಫ್ರಂಟ್ ಪಾರ್ಟ್ ಯಾವ ತರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಇದೇ ತರ ನಾವು 2 ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಹಾಕಿ ಇಟ್ಕೊಳ್ಳಬೇಕು ಈ ತರ ಹಾಕೊಂಡು ಈಗ ನಾವು ಅಳತೆ ಬ್ಲೌಸ್ ಅನ್ನು ತಗೊಂಡು ನೋಡಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಲೆಂತ್ ಎಷ್ಟು ಇದೆ ಮತ್ತೆ ನೆಕ್ ನ ಲೆಂತ್ ಎಷ್ಟು ಇದೆ ಶೇಪ್ ಬೆಲ್ಟ್ ಬಿಡ್ತು ಲೆಂತ್ ಎಷ್ಟು ಇದೆ ಅಂತ ನೋಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನು ನೋಡ್ಕೊಳ್ಳೋಣ ಈ ಶೋಲ್ಡರ್ ಜಾಯಿಂಟ್ ಇಂದ ನೋಡಿ ಮೈನ್ ಡಾಟ್ಸ್ ಅನ್ನು ಸ್ಟಿಚ್ ಮಾಡಿರ್ತೀವಲ್ಲ ಇಲ್ಲಿಗೆ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇದು 12.5 ಇಂಚ್ ಬರ್ತಾ ಇದೆ ನೋಡಿ ಫ್ರಂಟ್ ಲೆಂತ್ ನಮಗೆ 12.5 ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಈಗ ನೆಕ್ ನ ಲೆಂತ್ ಅನ್ನು ನೋಡ್ಕೊಳ್ಳೋಣ ನೋಡಿ ನೆಕ್ ನ ಲೆಂತ್ ಸಹ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇಲ್ಲಿಗೆ ಈ ತರ ಟೇಪ್ ಅನ್ನು ನೇರಕ್ಕೆ ಇಟ್ಕೊಂಡು ಬುಕ್ಸ್ ಪೆಟ್ಟಿ ಕಡೆನೆ ನಾವು ಫ್ರಂಟ್ ಪಾರ್ಟ್ ನ ಅಳತೆನ ತಗೊಳ್ಬೇಕು ಫ್ರೆಂಡ್ಸ್ ಆಗಿ ಈ ತರ ನೋಡ್ಕೊಳ್ಬೇಕು ಈ ತರ ನೋಡ್ಕೊಂಡ್ರೆ ನಮಗೆ 6.5 ಇಂಚ್ ಬರ್ತಾ ಇದೆ ನೆಕ್ ಲೆಂತ್ 6.5 ಇಂಚ್ ಬರ್ತಾ ಇದೆ ಈಗ ನಾವು ಫ್ರಂಟ್ ಪಾರ್ಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಅದಕ್ಕೂ ಮುಂಚೆ ನಾವು ಉಕ್ಸ್ ಪಟ್ಟಿ ಕಾಜ ಪಟ್ಟಿಗೋಸ್ಕರ ಇಲ್ಲಿ 1/2 ಇಂಚ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ನ ಲೆಂತ್ 12.5 ಅಲ್ವಾ ಫ್ರೆಂಡ್ಸ್ ಅದಕ್ಕೆ 1 ಇಂಚ್ ಅನ್ನ ಆಡ್ ಮಾಡ್ಕೊಂಡು 13.5 ಗೆ ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲೂ ಸಹ 13.5 ಗೆ ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲೊಂದು ಲೈನ್ ಅನ್ನ ಹಾಕೊಳ್ಳೋಣ ಈ ತರ ಲೈನ್ ಹಾಕೊಂಡು ಈಗ ನಾವು ನೆಕ್ ನ ವಿಡ್ತ್ 5.5 ಇಂಚ್ ಅನ್ನ ಇಟ್ಟಿದೀವಿ ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾರ್ಕ್ ಅನ್ನ ಬಿಟ್ಟು ಇಲ್ಲಿಂದ 5.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೂ ಸಹ 5.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಅನ್ನ ಹಾಕೊಳ್ಳೋಣ ಈ ತರ ಲೈನ್ ಅನ್ನ ಹಾಕೊಂಡು ಈಗ ಹಾಮೋಲ್ ಲೆಂತ್ 5.75 ಇಂಚ್ ಗೆ ಇಟ್ಟಿದೀವಿ 5.75 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಎಲ್ ಶೇಪ್ ಅಲ್ಲಿ ಒಂದು ಲೈನ್ ಅನ್ನ ಹಾಕೊಳ್ಳೋಣ ಈಗ ಚೆಸ್ಟ್ ಲೂಸು 10 ಇಂಚ್ ಅಲ್ವಾ 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು 1.5 ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಫ್ರಂಟ್ ಪಾರ್ಟ್ಗೆ ಅದರಲ್ಲಿ ನಾವು 1/2 ಇಂಚನ್ನು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಈ ಥರ ಶೇಪನ್ನು ಕೊಡಬೇಕು ಆರ್ಮಲ್ ಶೇಪು ಫ್ರಂಟ್ ಪಾರ್ಟ್ಗೆ ನೋಡಿ ಇದು ಬ್ಯಾಕ್ ಪಾರ್ಟ್ ಮಾರ್ಕು ಇದು ಫ್ರಂಟ್ ಪಾರ್ಟ್ ಮಾರ್ಕು ಫ್ರೆಂಡ್ಸ್ ಈಗ ನೆಕ್ನ ಹಿಡಿತು 2.5 ಇಂಚು 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ನೆಕ್ನ ಲೆಂತು 6.5 ಅಲ್ವಾ ಫ್ರೆಂಡ್ಸ್ ಈಗ ನಾವು ಇಲ್ಲಿಂದ 6.5 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನನ್ನು ಹಾಕ್ಕೊಳ್ಳೋಣ ಇಲ್ಲಿ 2.5 ಇಂಚ್ ಇಟ್ಟಿದ್ದೀವಿ ಅಂದರೆ ಇದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಇದಕ್ಕೆ ಈ ಥರ ರೌಂಡ್ ಶೇಪನ್ನು ಕೊಡಬೇಕು ಇದಿಷ್ಟು ಆದಮೇಲೆ ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಇಲ್ಲಿಂದ ಈ ಶೇಪ್ ಬೆಲ್ಟ್ ಎಲ್ಲಿಗಿದೆ ಅಲ್ಲಿಗೆ ಚೆಕ್ ಮಾಡಿಕೊಂಡ್ರೆ 4 ಇಂಚ್ ಬರ್ತಾ ಇದೆ 4 ಇಂಚ್ಗೆ ಇಲ್ಲಿ 1/2 ಇಂಚು ಸ್ಟಿಚ್ಚಿಂಗ್ಗೋಸ್ಕರ ಬಿಟ್ಟು 4 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ನಾವು ಡಾಟ್ಸನ್ನು ಹಿಡಿಯೋದಕ್ಕೆ ಅದೇ ಥರ ಇಲ್ಲಿ ಸ್ಟಿಚ್ಚಿಂಗ್ಗೋಸ್ಕರ 1 ಇಂಚನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ 1 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ನಾವು 2.5 ಇಂಚ್ಗೆ
ಮಾರ್ಕನ್ನು ಮಾಡಿಕೊಂಡು ಯಾವುದೇ ಬ್ಲೌಸ್ಗಾದರೂ ನಾವು ಇಲ್ಲಿ ನಾವು 2.5 ಇಂಚ್ ಅಷ್ಟೇ ಇಟ್ಕೊಳ್ತೀವಿ ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳೋಣ. ಈಗ ನಾವು ಮೇಯ್ನ್ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೇಯ್ನ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಲೂಸು 40 ಇದೆ, ಇದು 40 ಇದೆ ಸುತ್ತಳತೆಗೆಲ್ಲ. ಇದಕ್ಕೆ ನಾವು 2.75 ಅಂದರೆ 2.75 ಇಂಚನ್ನು ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದರಲ್ಲಿ ಅರ್ಧನ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತು 2.5 ಇಂಚನ್ನು ಇಟ್ಕೊಂಡು ಇಲ್ಲಿಂದ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲೂ ಸಹ ಅಷ್ಟೇ ನಾವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಲೈನ್ಸನ್ನು ಹಾಕ್ಕೊಳ್ಬೇಕು. ಈಗ ಪಟ್ಟಿ ಕಾಜಪಟ್ಟಿ ಕಡೆ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಟೇಪನ್ನು ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು. ಈ ಡಾಟ್ನ ಲೆಂತು ಸಹ ನಾನು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ನಾವು ಡಾಟ್ಸನ್ನು ಈ ಥರ ಈ ಕಡೆ 1/2 ಇಂಚ್ಗೆ ಈ ಕಡೆ 1/2 ಇಂಚ್ಗೆ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈಗ ನಾವು 3ನೇ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. 3ನೇ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಫ್ರೆಂಡ್ಸ್. ನೋಡಿ, ಸ್ಕೇಲನ್ನು ಈ ಡಾಟ್ಸ್ ನೇರಕ್ಕೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಲೈನನ್ನು ಹಾಕ್ಕೊಂಡು ಈ ಡಾಟ್ಗೂ ಎಷ್ಟು ವಿಡ್ತ್ ಬರ್ತಾ ಇದೆ ಅಷ್ಟು ವಿಡ್ತನ್ನು ಇಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, 1.75 ಇಂಚ್ ಬರ್ತಾ ಇದೆ. 1.75 ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿಂದ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆ 9 ಇಂಚು. 9 ಇಂಚನ್ನು ನೋಡಿ, ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನೋಡಿಕೊಂಡು 2.75 ಇಂಚ್ ಬರ್ತಾ ಇದೆ. 2.75 ಇಂಚನ್ನು ಬಿಟ್ಟು ನೋಡಿ, ಇಲ್ಲಿಂದ 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾನ ಇಟ್ಕೊಂಡು ಈ ಥರ ಲೈನ್ಸನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಈ ಡಾಟ್ಸ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲೆಲ್ಲ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ ಆಯಿತು. ಈಗ ಶೇಪ್ ಬೆಲ್ಟ್ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಉಳಿದಿರೋ ನಾವು ಲೈನಿಂಗ್ ಫ್ಯಾಬ್ರಿಕ್ಕನ್ನು ತೊಗೊಳ್ಬೇಕು. ಈ ಥರ ತೊಗೊಂಡು ಇದು 2 ಲೇಯರಲ್ಲಿ ಹಾಕ್ಕೊಳ್ಬೇಕು. 2 ಲೇಯರಲ್ಲಿ ಹಾಕ್ಕೊಂಡು ಇಲ್ಲೊಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಶೇಪ್ ಬೆಲ್ಟ್ನ ವಿಡ್ತ್ ಲೆಂತ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಕಡೆಗೆ ಶೇಪ್ ಬೆಲ್ಟ್ನ ಲೆಂತು ನೋಡಿ, 3.5 ಇಂಚ್ ಬರ್ತಾ ಇದೆ. ಈ ಕಡೆಗೆ ನಮಗೆ 2.5 ಇಂಚ್ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆಗೆ ನಾವು 3.5 ಇಂಚ್ ಬಂದಿದೆ. 3.5 ಇಂಚ್ಗೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡು 4.5 ಇಂಚನ್ನು ಇಟ್ಕೊಳ್ಬೇಕು. 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಗೆ 2.5 ಇಂಚ್ ಬಂದಿದೆ. 2.5 ಇಂಚ್ಗೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡು 3.5 ಇಂಚನ್ನು ಇಟ್ಕೊಳ್ಬೇಕು. 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಶೇಪ್ ಬೆಲ್ಟ್ನ ಬಿಡ್ತು. ಸೊಂಟದ ಅಳತೆ 9 ಇಂಚ್ ಅಲ್ವಾ, 9 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡಿಕೊಂಡು 11 ಇಂಚನ್ನು ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಮಗೆ 11 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿಂದ 3.75 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಕಡೆ ನಾವು ಎಷ್ಟಿಟ್ಟಿದ್ದೀವಿ ಅಷ್ಟನ್ನೇ ಇಲ್ಲೂ ಸಹ ಮಾರ್ಕನ್ನು ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕ್ಸ್ನೆಲ್ಲ ನಾವು ಜಾಯಿಂಟನ್ನು ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫೋಲ್ಡಿಂಗಲ್ಲಿದೆ, ಇದನ್ನು ಓಪನ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಲೈನಿಂಗ್ನ ಕಟ್ ಮಾಡ್ಕೊಂಡಾಯಿತು. ಈಗ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ, ಮೇಯ್ನ್ ಫ್ಯಾಬ್ರಿಕ್ಕನ್ನು ತೊಗೊಂಡು ನೋಡಿ ಫ್ರೆಂಡ್ಸ್, ಮೇಯ್ನ್ ಫ್ಯಾಬ್ರಿಕ್ ಹಾಕ್ಕೊಳ್ಳೋವಾಗ ಫ್ಲವರ್ಸು ಯಾವ ಕಡೆ ಆಪೋಸಿಟಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು. ನಮಗೆ ಈ ಥರ ಉದ್ದುದ್ದಕ್ಕೆ ಬಂದಿದೆ. ಈ ಥರ ನಾನು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದು 2 ಲೇಯರಲ್ಲಿದೆ. 2 ಲೇಯರಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಇಟ್ಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವನ್ನು ತೊಗೊಂಡು ಇದ್ರ ಮೇಲೆ ಈ ಥರ ಈ ಎಡ್ಜಲ್ಲಿ ಸಮಾನವಾಗಿರೋ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈಗ ಮೇಯ್ನ್ ಫ್ಯಾಬ್ರಿಕ್ಗೂ ನಮಗೆ ಪೀಸು ಜಾಯಿಂಟ್ ಅನ್ನೋದು ಬೀಳುತ್ತೆ ಫ್ರೆಂಡ್ಸ್. ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಈ ಥರ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಹಾಕ್ಕೊಂಡು ಯಾವಾಗಲೂ ಲೈನಿಂಗ್ಗಿಂತ ಮೇಯ್ನ್ ಫ್ಯಾಬ್ರಿಕ್ಕು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಈ ಥರ ಓಪನ್ ಮಾಡ್ಕೊಳ್ತೀನಿ.
ಈಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು, ಬಾಡಿ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬಾಡಿ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಈ ಥರನೇ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಳ್ಳೋವಾಗ ಲೈನಿಂಗ್ ಕ್ಲೋಸು ಮತ್ತು ಮೈನ್ ಫ್ಯಾಬ್ರಿಕ್ ಕ್ಲೋಸು ಎರಡು ಒಂದೇ ಕಡೆ ಬರೋ ಥರ ಇಟ್ಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಈ ಥರ ಕಟ್ ಮಾಡಿಕೊಂಡು ಅದೇ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋವಾಗ ಮೈನ್ ಫ್ಯಾಬ್ರಿಕನ್ನು ನೆಕ್ನ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸ್ಟಿಚ್ ಮಾಡೋವಾಗ ನಾವು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾನೀಗ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇಲ್ಲ. ಬ್ಯಾಕ್ ಪಾರ್ಟ್ ಆಯಿತು, ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ತಗೊಂಡು ಮೈನ್ ಫ್ಯಾಬ್ರಿಕ್ಕು ಯಾವಾಗಲೂ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಕಟ್ ಮಾಡ್ಕೊಳ್ಳೋವಾಗ ನೋಡಿಕೊಂಡು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನಮಗೆ ಪೀಸು ಸಾಕಾಗದೆ ಆಗುತ್ತೆ. ನೋಡಿ, ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈಗ ಶೇಪ್ ಬೆಲ್ಟ್ಗೂ ಸಹ ಈ ಕಡೆ ನಮಗೆ ಪೀಸ್ ಸಿಗುತ್ತೆ, ಅಲ್ಲಿಗೆ ನಾನು ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ, ಶೇಪ್ ಬೆಲ್ಟು ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೊಂಡು ಈಗ ಸುತ್ತಲೂ ಹಾಫ್ ಇಂಚ್ ಇರೋ ಥರ ನಾವು ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಶೇಪ್ ಬೆಲ್ಟ್ಗೆ ನಮಗೆ ಲೈನಿಂಗ್ ಪೀಸು ಇನ್ನೂ ಎರಡು ಎಕ್ಸ್ಟ್ರಾ ಪೀಸನ್ನು ಹಾಕ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಕಟ್ಟಿಂಗನ್ನು ಯಾವ ಥರ ಮೆಜರ್ಮೆಂಟ್ ಬ್ಲೌಸ್ನಿಂದ ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ಮೈನ್ ಫ್ಯಾಬ್ರಿಕನ್ನು ಲೈನಿಂಗನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ನಾನು ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.